ಈಗಾಗಲೇ ಸುಮಾರು ಸಾರಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದೀವಿ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ನಮ್ಮ ರಾಜ್ಯಾಧ್ಯಕ್ಷ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಾಗಿದೆ. ಮತ್ತು ಬೇರೆ ಬೇರೆ ಸಂದರ್ಭಗಳು ಇನ್ನೂ ಹಲವಾರು ಬಾರಿ ನಿಮ್ಮನ್ನು ಭೇಟಿಯಾಗಿ ಇನ್ನೂ ಕೂಡ ಭಾಷಣ ಮಾಡಲಿದ್ದೀವಿ. 30 ತಾರೀಕು ಕೂಡ ಸಾಯಂಕಾಲ 4 ಗಂಟೆಗೆ ಸಿದ್ದರಾಮಯ್ಯವರು ಕೂಡ ಬೃಹತ್ ಸಭೆ ಕೂಡ ಇನ್ನೂ ಇದೆ. ಈಗಾಗಲೇ ಸಾಕಷ್ಟು ಲಕ್ಕಂಡ ಅವರು, ಹಿರಿಯರಾದ ಎಸ್ ಆರ್ ಪಾಟೀಲ್ ಅವರು ಇವತ್ತಿನ ರಾಜಕೀಯ ನಡೀತಿರುವಂಥ ವಿಷಯಗಳನ್ನು ನಿಮಗೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಗೋಕಾಕ್ ಚುನಾವಣೆ ಅವಶ್ಯಕತೆ ಇರಲಿಲ್ಲ ನಮಗೆ. ಇನ್ನು 3 ವರ್ಷಗಳವರೆಗೆ ರಮೇಶ್ ಅವರೇ ಶಾಸಕರಾಗಿ ಮುಂದುವರಿಬೇಕಾಯಿತು. ಅವ್ರು ಹೇಳಿರುವಂಥ ಆರೋಪ, ಸಿದ್ದರಾಮಯ್ಯ ಸರ್ಕಾರ ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಮಾಡಿಲ್ಲ, ಮತ್ತು 14 ತಿಂಗಳ ಕುಮಾರಸ್ವಾಮಿ ಅವರ ಸರ್ಕಾರ ಕೂಡ ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ನೀಡಿಲ್ಲ, ಅದಕ್ಕೆ ನಾವು ಪಕ್ಷ ಬಿಟ್ಟು ಅಂತ ಅವರ ಆರೋಪ ಹೇಳಿದ್ದಾರೆ. ಬಹಳ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಅವರು. ಪಕ್ಷ ಹಾಕಿಬಿಟ್ರು ಅಂದರೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರು ಅವರು. ಬಹುಶಃ ನನ್ನ ಲೆಕ್ಕಲೇ ಹೆಚ್ಚು ಸಿದ್ದರಾಮಯ್ಯವರ ಅವಧಿಯಲ್ಲಿ ಹೆಚ್ಚು ಅನುದಾನ ತಂದಾರು ಇವರೇ, ರಮೇಶ್ ಜಾರಕಿಹೊಳಿ ಅವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು. ಬಹುಶಃ ಎಂಕನ್ ಮಾಡೋಕ್ಕಿಂತ ಹೆಚ್ಚು ಇವರೇ ಇಬ್ಬರು ತೊಗೊಂಬಂದಾರು. ಇವರು ಕುಮಾರಸ್ವಾಮಿಯಲ್ಲಿ ಕೂಡ ಇವರೇ ತೊಗೊಂಬಂದರು. ಯಾಕೆ ತಕ್ಕಡಿ ಹಿಡ್ಕೋದಕ್ಕೆ ಕೂತಿರ್ತಾರೆ ಇವರು, ಬೆಣ್ಣೆ ತೆಗೆದು ಅಕ್ಕಡಿ ಹೋಗ್ತಾರೆ, ಬೆಣ್ಣೆ ತೆಗೆದೇ ಕಡೆ ತೂಕ ಮಾಡೇ ಮಾಡವ್ರು. ಆ ಕುಮಾರಸ್ವಾಮಿನೂ ಹುಚ್ಚನ ಮಾಡಿರೋರು, ನಮ್ಮ ಸಿದ್ದರಾಮಯ್ಯವ್ರು ಹುಚ್ಚನ ಮಾಡಿರೋರು. ಬಹುಶಃ ಒಂದು ಲಿಸ್ಟ್ ಹೇಳ್ತೀವಿ. ಸಿದ್ದರಾಮಯ್ಯವ್ರ ಕಾರ್ಯಕ್ರಮದಲ್ಲಿ ಸುಮಾರು ಬರೀ PWDಗೆ 120 ಕೋಟಿ ರೂಪಾಯಿ ತೊಗೊಂಡ್ಬಂದಾರು. 120 ಕೋಟಿ ನಾವು ಭಾಳ ಎಂಕನ್ ಮಾಡಿ ಒಂದು 60 ಕೋಟಿ ರೂಪಾಯಿ ತಂದಿರ್ಬೋದು. ಸೊ ಹಲವಾರು ಕಾರ್ಯಕ್ರಮ ತಂದರೂ ಕೂಡ ಇವ್ರಿಗೆ ಇನ್ನೂ ಸಮಾಧಾನ ಆಗಿಲ್ಲ. ಈಗ ಹೇಳ್ದಂಗೆ ಹಳೆಯ ಮಾವ ನೀರಾಗಿ ಸಾಗಡಕ್ಕೆ ಹೋಗೋರು, ನೀರಾವರಿ ಖಾತೆ ತೊಗೊಂಡು ನೀರು ಈಶಾವ್ ನೋಡಿ ಖಾಲಿ ಮಾಡಿಬಿಡೋರು ಅವ್ರಿ ಡ್ಯಾಮ್ಗಳಷ್ಟು. ಡ್ಯಾಮ್ ಮ್ಯಾಗೂ ಸೆಸ್ಸಾಕವ್ರಿ ಅವರು. ಲೆಕ್ಕ ಹೇಳ್ದಂಗೆ GST ಏನು ಎಕ್ಸ್ಟ್ರಾ ಆಯ್ತಲ್ಲ ಅವ್ರದ್ದು, ಹಳೆಯ ಮಾವನ GST ಎಕ್ಸ್ಟ್ರಾ ಆಯ್ತದೆ. ಮೋದಿ GST ಅಲ್ಲ, ಇವ್ರದೊಂದು ಎಕ್ಸ್ಟ್ರಾ GST ಗೋಕಾಕದಾಗ ಹಾಕ್ತಾರೆ ಅವರು. ಅದು ನೀರು ಮ್ಯಾಗೂ ಹಾಕ್ತಾರೆ ಅವ್ರು. ಯಾಕಂದ್ರೆ ಡ್ಯಾಮ್ಗಳು ನೋಡ್ಯಾರ ದೊಡ್ಡ ದೊಡ್ಡ ನೀರು ಇರ್ತಾವ, ಬಹುಶಃ ಇಲ್ಲಿ ಕಲೆಕ್ಟ್ ಮಾಡ್ಬೇಕಂತ ಅವ್ರು ನೀರಾವರಿ ಬೇಕಂತ ಹಟಾಡ್ಕೊಂಡು ಕೂತಾರ ಅವ್ರು. ಅಂದರೆ ಸ್ವಂತ ಅಭಿವೃದ್ಧಿಗೆ ಹೋಗಿದ್ದಾರೆ ಹೊರತಾಗಿ ಇವ್ರು ಯಾವುದೇ ಗೋಕಾಕ ನೋಡೋ ಹಳ್ಳಿಗಳು ಹೋಗಿ ನೋಡ್ಬೇಕು. ಅಲ್ಲಿ ಕೆಲವು ಹಳ್ಳಿಗಳು ನೋಡ್ಬೇಕು ಹೆಂಗೆ ಅದಾವೆ. ದಾಸನಟ್ಟಿ, ರಾಜನಗಟ್ಟಿ, ಗಡ, ಗುಡ್ನಟ್ಟಿ, ಜಮ್ನಾಳ ನೋಡ್ಬೇಕು ಹೋಗಿ. 25 ವರ್ಷ ಶಾಸಕರು. ಮೊನ್ನೆ ಹೇಳಿದ್ದೆ ಬಸ್ ಇಲ್ಲ ಅಂತ ಹೇಳಿದ್ದೆ. ಈಗೂ ಒಂದು ಗುಡ್ನಟ್ಟಿ ಅಂತಂದು ಗ್ರಾಮ ಐತೆ, ಕನಗಾವದಿಂದ ಒಳಗೈತೆ ಲಾಸ್ಟ್ ಸವದತ್ತಿ ಬಾರ್ಡ್ರ್ನಾಗ. ಅದು ಊರಾಗ ಒಂದು ಪಂಚಾಯತಿಂದ ಒಂದು ಲೈಟ್ ಇಲ್ಲ ಊರಾಗ, ಒಂದೇ ಒಂದು ಬಲ್ ಇಲ್ಲ ಊರಾಗ. ಆ ಗುಡಿಗೆ ಆಶ್ರಯ ಅಂದರೆ ಒಂದು ದೇವಸ್ಥಾನಾಗ ಒಂದು ಬಲ್ ಇದೆ, ಅದೇ ಬಲ್ಲನ ಇಡೀ ಆಶ್ರಯ ಆಶ್ಚರ್ಯ ಅಂತ ನನಗಿಲ್ಲೇ. ಒಂದು ಕೈಯಲ್ಲಿ ಕಂಬು ಇಲ್ಲ ಬಲ್ಲು ಇಲ್ಲ, ಕಂಬದ ಬಲ್ ಇಲ್ಲ, ದೇವಸ್ಥಾನ ಒಂದೇ ಬಲ್. 25 ವರ್ಷ ಶಾಸಕರು ಆತೀವ್ರು. ಇದು ಅಭಿವೃದ್ಧಿ ಏನೋ ಅಥವಾ ಇನ್ನೇನು ಇದಕ್ಕಿಂತ ಹೆಚ್ಚು ಮಾಡೋದೈತೆ? 25 ವರ್ಷ ಒಂದು ಬಲ್ ಹಾಕಾಗಿಲ್ಲ ಇವ್ರಿಗೆ. ಇಲ್ಲೇ ಗುಡ್ನಟ್ಟವ್ರು ಯಾರು ಬಂದರೆ ಘೋಷ ಗೊತ್ತಿಲ್ಲ ಯಾರು ಇದ್ರೆ ಅದಾರ. ಮೊನ್ನೆ ಅವ್ರಾಗ ಕುಣಿಸ್ಕೊಂಡು ಕೂತ್ರ, ಗುಡಿಯಾಗ ಕುಣಿಸ್ಕೊಂಡು ಕೂತ್ರ ಒಂದು ತಾಸು. ನಮ್ಮ ಊರಾಗ ಬಲ್ಲೇ ಇಲ್ಲ ಅಂದ್ರೆ ಅವ್ರು ಕೇಳೋರು ಇಲ್ಲ, ಕೇಳೋರು ಇಲ್ಲ ಯಾರು. ಇದು ಇವರು 25 ವರ್ಷಗಳ ಸಾಧನೆ ಅದು. ಅದಕ್ಕಾಗಿ ತಮ್ಮ ಸ್ವಂತ ಅಭಿವೃದ್ಧಿಗೆ ಅವ್ರು ಹೋಗಿದ್ದಾರೆ. ನಮ್ಮ ಹಿರಿಯರಾದ ಎಸ್ ಆರ್ ಪಾಟೀಲ್ ಅವ್ರು ಹೇಳಿದಂಗೆ ಇವರನ್ನು ಪಾಠ ಕಲಿಸು ಕಾಲ ಸನ್ನಿಹಿತವಾಗಿದೆ. ಇದು ಗೋಕಾಕ್ ಕರ್ನಾಟಕ ಚುನಾವಣೆಯಲ್ಲ, ಇಡೀ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ನಾಗಾಲ್ಯಾಂಡ್ವರೆಗೆ ಜನ ನೋಡ್ತಾ ಇದ್ದಾರೆ. ಈ ಜನ ಬುದ್ಧಿ ಕಲಿಸ್ತಾರ ಇಲ್ಲ ಅವ್ರಿಗೆ ಏನಾರ ಇವರೇ ಬಲಿ ಆಗ್ತಾರ ಅಂತ ಕಾದು ನೋಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳಿದಲ್ಲ, 1+1 ಓಟ್ ಹಾಕ್ಸ್ಬೇಕು ನೀವು, ನೀವು ಇನ್ನೊಂದು ಹಾಕ್ಸ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ತಯಾರಿ ಆಗ್ಬೇಕು. ಈ ಲೆಕ್ಕ ಹೇಳ್ದಂಗೆ ಈಗೆಲ್ಲ ಮತ್ತಾರೆ ನಮ್ಮ ದೇವರು ಅಂತ ಈಗ ಎಲ್ಲ ಹಾಳತಾರ ಮಂಗಳಾರತಿ ಕತೆ, ಮತ್ತಾರೆ ನಮ್ಮ ದೇವರು ಅಂತ. ಆ ಫಾರೆಸ್ಟ್ನವ್ರಿಗೆ ಬೋರ್ಡ್ ಹಾಕಿರ್ತಾರೆ, ಯಾತ್ರಿಕನೇ ಒಳಗೆ ಬಾ ಕೈ ಕರಿವೆ ಅಂತ ಒಂದು ಪೋಸ್ಟ್ ಹಾಕಿರ್ತಾರೆ ಫಾರೆಸ್ಟ್ ಅವ್ರು. ಚುನಾವಣೆ ಆಗೋರಿಗೆ ಮಾತ್ರ ಈಗೆಲ್ಲ ಹೇಳ್ತಾರೆ ಅವ್ರು. ಆಮ್ಯಾಗ ಅದು ಬೋರ್ಡ ನಾಳೆ ಬಾ ಅಂತ ಬೋರ್ಡ್ ಹಾಕ್ತಾರೆ ಅವ್ರು.
ಮತ್ತು ಚುನಾವಣೆ ಆದ ತಕ್ಷಣ ಸಂಜೆಕನ ಏರ್ಪೋರ್ಟ್ನಾಗ ಇರ್ತಾನೆ ರಮೇಶ್ ಜಾರಕಿಹೊಳಿ. ಬೆಳಗಾವಿ ಏರ್ಪೋರ್ಟ್ 6 ಗಂಟೆಗೆ ಇರ್ತಾನೆ ಅಲ್ಲಿ, 5 ತಾರೀಕು 6 ಗಂಟೆಗೆ ಬೆಳಗಾವಿ ಏರ್ಪೋರ್ಟ್ ಅವನು. ಅಲ್ಲಿಂದ ಬಾಂಬೆಯವ್ರು ಹೋಗ್ತಾನೆ ಇಲ್ಲಾರ ಬೆಂಗಳೂರು ಹೋಗ್ತಾನೆ, ದಿಲ್ಲಿಗಾರ ಹೋಗಿ ಆರಾಮ. ಇವನು ಹೇಳ್ತಾನೆ ನಾ ಡೆವಲಪ್ ಮಾಡ್ತೀನಿ, ನನಗೆ ಆಯ್ಕೆ ಮಾಡಿರಿ ಕೊಡ್ರಿ, ಆಯ್ಕೆ ಮಾಡಿ ಕೊಡ್ರಿ, ಅಭಿವೃದ್ಧಿ ಅಧಿಕಾರ ಅಂತ ಬಿ ಜೆ ಪಿ ಅವ್ರು ಹೇಳ್ತಾರೆ. ಅವ್ರು ಈಗೆಲ್ಲ ನಮ್ಮ ಎನ್ ಎಸ್ ಎಫ್ಗೆ ಶಿಫ್ಟ್ ಆಗಿತ್ತು ಅವ್ರದ್ದು, ಯಾಕಂದ್ರೆ ಅವ್ರ ಆಫೀಸ್ ನೋಡ್ರಿ ಯಾರು ಓಟ್ ಹಾಕೋಲ್ಲ. ಈಗ ರಮೇಶ್ ಜಾರಕಿಹೊಳಿ ಯಾರು ಆಫೀಸ್ ಕನಿಷ್ಠಾಗಿ ಬಂದರೂ ಓಟ್ ಹಾಕೋಲ್ಲ ಅಲ್ಲಿ, ಹಂಗೆ ಭಯನಕ್ಕೆ ಇಟ್ಟಾರೋ ಅವ್ರು. ಅವನ ಕೈ ಕೆಳಗ ಏರಿಯಾ ಕಮಾಂಡರ್ ಅಂತ ಇರಲ್ಲ ಅಂಬೀರಾವ, ಅವನ ಕೈ ಕೆಳಗ ಅಲ್ಲೇ ಜಿಲ್ಲಾ ಪಂಚಾಯತಿಗೆ ಒಬ್ಬ ನಿಮಿಷ ಕೂತಾರೆ. ಇವ್ರು ನೋಡಿ ಜನ ನೋಡಿ ಬೇಜಾರಾಗ್ಯಾರ, ಅದಕ್ಕಾಗಿ ಚುನಾವಣೆ ಆಗೋವರೆಗೆ ಶಿಫ್ಟ್ ಮಾಡ್ಯಾರ ಅವ್ರು. ಈಗೆಲ್ಲ ಬಲ್ಚಿನ್ ಜಾರಕಿಹೊಳಿ ಹತ್ರ ಕಮಾಂಡ್ ಈ ಕ್ಯಾಪ್ಟನ್ ಅವ್ನು ವಿಮಾನ ಹೋಗುತ್ತಾಗ ಪೈಲೆಟಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಮತ್ತೊಬ್ಬ ಕ್ಯಾಪ್ಟನ್ ಹೆಂಗೆ ಪ್ಲೇನ್ ಹಿಡ್ದು ನನಗೆ ಬಲ್ಚಿನ್ ಜಾರಕಿಹೊಳಿ ನಡೆಸತಾನ ಒಬ್ಬ ಕ್ಯಾಪ್ಟನಿಗೆ. ಅವನು ಲೆಕ್ಕನ ಹೇಳ್ದಂಗೆ ಅಲ್ಲಿ ಅರ್ಮಾಯವರೇ ಜಾಸ್ತಿ ಇರ್ತಾರೆ, ನೀವೇನು ಎದುರೋದು ಅವಶ್ಯಕತೆ ಇಲ್ಲ. ಹಾಂ, ಓಟ್ ಹಾಕೋರು ನಮ್ಮ ಭಾಗದವ್ರು ಅಲ್ಲಿ ಯಾರಿಲ್ಲ ಅಲ್ಲಿ ಅಂದ್ರೆ ನಿಮಗೆಲ್ಲ ತೋರಿಸ್ಬೇಕು ಬಂದೆಲ್ಲ ಈಗ ಏನಾಗತ್ತೆ, ದುಡ್ಡು ಕೊಡತ್ತಾರೆ ಈ ದುಡ್ಡು ಕೊಡತ್ತೆ ಯಾರು ಕೊಡತ್ತಾರ ಅವ್ರು, ಮುದುಳದವ್ರು ಇಸ್ಕೊಂಡು ಹೋಗ್ತಾರೆ, ಬೆಳಗಾವ್ದವ್ರು ಇಸ್ಕೊಂಡು ಹೊಂಟಾರ, ರಾಯಭಾಗದವ್ರು ಇಸ್ಕೊಂಡಾರ ಅವರು, ಸೌದತ್ತಿಯವ್ರು ಇಸ್ಕೊಂಡಾರ, ಎಲ್ಲ ಲೆಕ್ಕ ಇಲ್ಲ ಅವ. ನಾವು ಎಲ್ಲ ಜಾತ್ರೆ ಮಾಡ್ದಂಗೆ ಬರ್ಜನ್ ಜಾರಿ ಕೇಳಿದ್ರೆ ಎಲ್ಲ ಜಾತ್ರೆ ಅವ್ನು ಹಂಗೆ ತುರೇಟ್ ತುರೇಳವ್ ಯಾವ ಊರು ಅವ್ರು ವೋಟ್ರ್ ಅದಾರ ಗೊತ್ತೇ ಇಲ್ಲ, ಒಟ್ಟು ಅವ್ನ ಮಂದಿ ಕಾಣಬೇಕು ಅಲ್ಲಿ ನಮ್ಮನ್ನು ಅನ್ಸೋ. ಅದಕ್ಕಾಗಿ ನೀವು ಯಾರೋ ಅನ್ಸೋ ಅವಶ್ಯಕತೆ ಇಲ್ಲ, ನೀವು ಬೇಕಾದ್ರೆ ಒಂದು ಕಿಶಾಗ ಒಂದು ಅವ್ರದೊಂದು ಇದು ಇಟ್ಕೋರಿಂದ ಕೊಳ್ಳಾಗ ಹೋದಾರೇ ನಾವು ನಿಮ್ಮವ್ರ ಅಂದ್ರೆ 5 ರೂಪಾಯಿ ಕೊಟ್ಟೆ ಬಿಡ್ತಾರ ಅವ್ರಿ. ನೀವು ಸಂಜೆ ಹಂಗೆ ಮಾಡ್ರಿ, ಈಗ ಹೋಗ್ತಾ ಗಾಡಿಯಲ್ಲೇ ಹೊಡೆದೇ ಬಿಡ್ರಿ ಎಲ್ಲರೂ. ಬಾಂಬೆದಾಗ 25 ಕೋಟಿ ವಸೂಲಿ ಮಾಡ್ಯಾರ, ಈಗ 15 ಕೋಟಿ ಬರುತ್ತೆ, ಮತ್ತು ನೀವು ಯಾಕೆ ಬಿಡ್ತೀರಿ? ಈಗ ಹೋಗ್ತಾ ಎಲ್ಲರೂ ಒಂದು ಗಾಡಿ ಒಳಗೆ ಒಂದೊಂದು ಕಂಬಲ್ದು ಹಾಕೋರಿ, ಹಿಂಗೆ ನಾವು ಅಡಿಬ ಈ ಕಡೆ ಅವರು ಆ ಕಡೆ ಅವ್ರು ಹತ್ತು ಹೇಳಿದಾರ 5-10 ರೂಪಾಯಿ ಕೊಡ್ತಾರೋ, ಮತ್ತು ಸಂಜೆಗೆ ಚೈನಿ ಆಗೇ ಬಿಡ್ತಿದ್ದೆ ವಸೂಲಿ ಮಾಡೇ ಬಿಡಲ್ಲ. ಮತ್ತು ಅವ್ರದ್ದೇನೇನು ಮನೆಯಿಂದ ಗಂಟಲ್ಲ, ಏನು ಕಾರ್ಖಾನೆ ತಂದ ಗಂಟಲ್ಲ. ಅದಕ್ಕಾಗಿ ನಿಮ್ಮ ತಲೆಯಲ್ಲಿ ಕಾಂಗ್ರೆಸ್ ಒಂದೇ ಇರಬೇಕು, ಅವ್ರು ಏನೇ ಸ್ಟ್ರಾಟಜಿ ಮಾಡಲಿ ಸುಳ್ಳು ಹೇಳೋದು ಒಂದೇ ಈಗ ಅವ್ರಿಗೆ ಅಸ್ತ್ರ. ಲೆಕ್ಕನ ಹೇಳ್ದಂಗೆ ಒಂದೇ ಕೊನೆಗೆ 2 ದಿವಸ ಇರ್ತಾ ಹೇಳ್ತಾರತ್ತೆ, ಮತ್ತು 2 ದಿವಸ ಯಾಕೆ ಈಗ ಹೇಳ್ತಿದ್ದಿಲ್ಲ ಓಪನಾಗಿ ಅವ್ರಿಗೆ ಹಾಕಿರೋದು, ಮತ್ತೆಕ್ಕ 2 ದಿವಸಕ್ಕೆ ಯಾಕೆ ಕಾಯಬೇಕು? ಅದಕ್ಕೆ ಮೊನ್ನೆ ಹೇಳಿದ್ನ ಕೊನೆ 2 ದಿವಸ ಇರ್ತಾ ರಮೇಶ್ ಹೇಳ್ತಾನ ಲಕ್ಕನಿಗೆ ಹಾಕಂತ ಹೇಳ್ತಾನ. ಇದನ್ನ ಅವರ ಎಲ್ಲ ಎಲೆಕ್ಷನ್ನಾಗ ಇದನ್ನ ಯೂಸ್ ಮಾಡಿ ಗೆದ್ರೆ ಅವರ ಎಲ್ಲ ಒಂದೇ ತಿಳಿದು ಗೆಲ್ಲೋದು, ಎಲ್ಲ ಹೇಳೋದಂತ ಒಂದು ಗೆಲ್ಲೋದು. ಈಗ ಪ್ರಶ್ನೆ ಇಲ್ಲ, ಈಗ ಜಾರಕಿಹೊಳಿ 2 ಅದಾವ, 2 ಭಾಗ ಆಗಲೇಬೇಕೀಗ. ಅದಕ್ಕಾಗಿ ನೀವೆಲ್ಲ ಅವ್ರ ಎನ್ ಎಸ್ ಎಫ್ನಾಗ ಬಂದು ಎಷ್ಟೇ ಇರಲಿ, ಎಲ್ಲ ಅವ್ರ ನಾಗಪ್ಪನ ಮಂದಿ ಅದ 20 ಮಂದಿ ಒಂದು ವಾರ್ಡಿಗೆ ನಿಮಿಷಾರ, ಯಾರನ್ನ ಅರಮಾ ವಿಭಾಗದವ್ರು ಗೋಕಾಕದಾಗ ಒಂದು ವಾರ್ಡಿಗೆ 20 ಮಂದಿ ನಿಮಿಷಾರ, ಅವ್ರಿಗೆ 35 ರೂಪಾಯಿ ಕೊಟ್ಟಾರ. ಅದನ್ನೇ ಏನು ದೊಡ್ಡ ದುಬ್ಬಡಿ ಎಪ್ಸಾರ, ಏನು ದುಡ್ಡು ಕೊಟ್ಟರು ದುಡ್ಡು ಕೊಟ್ಟರು, ಅವ್ರ ಖರ್ಚಿಗೆ ಅಡ್ಡಾಡ ಕೊಟ್ಟಾರ ಅವ್ರು, ಮತ್ತೆ ಪುಕ್ಕಟ್ಟಾಡಿರ್ಬೇಕವ್ರೆ. 35 ರೂಪಾಯಿ ಒಂದು ಬೂತಿಗೆ ಬಲ್ಚಿನ್ ಜಾರಕಿಹೊಳಿ ಕೊಟ್ಟಾರ, ಇನ್ನು 1 ತಾರೀಕು ಒಮ್ಮೆ ಕೊಡ್ತು ಅಂತ ಹೇಳ್ಯಾರ. ಇವ್ರು ಏನಾರ ಅಲ್ಲಿ ಓಟ್ ಹಾಕೋರ್ದ್ರ ಅರ್ಬಾವ್ರು ಹೋಗಿ ಓಟ್ ಯಾರಕ್ಕವ್ರ ನಾವು ಹಾಕೋರ. ಅದಕ್ಕಾಗಿ ನೀವು ಅದನ್ನ ಆ ಮಂದಿ ನೋಡಿ ಗಾಬರಾಸ್ ಹೋಗ್ಬೇಡ, ಯಾಕೆ ಲೆಕ್ಕನ ಜಾರಕಿಹೊಳಿನು ಅಲ್ಲೇ ಒಂದ ಗಡಿ ಮನೆ ಕುಸ್ತಿ ಅವ ಅಲ್ಲೇ ಕಲ್ತಾನ, ಅವ್ನು ಗೊತ್ತೈತೆ ಅವ್ನು ಏನೇನು ಮಾಡ್ಬೇಕಂತ. ಇವನು ಅಲ್ಲೇ ಐತೆ, ಇವನು ಅಲ್ಲೇ ಅದ, ನಾವು ಯಾವಾಗ ಏನ್ರ ಪೇಶ್ ಆಗ್ತಾನೆ ಟಾವ್ ಆಗ್ತಾನೆ ಎಲ್ಲ ಗೊತ್ತೈತೆ, ಅದಕ್ಕೆ ನಿಲ್ಸೋ ನಾವು ಲೆಕ್ಕನ ಜಾರಕಿಹೊಳಿ ಎದಕ್ಕೆ ನಿಲ್ಸೋದ್ರೆ ಅದಕ್ಕೆ ಹೇಳಿದ್ವಿ ನಾವು ಸಿದ್ದರಾಮಯ್ಯವ್ರು ಫಸ್ಟೇ, ಅವನಿದ್ರೆ ಇಲೆಕ್ಷನ್ ಮಾಡ್ತಾರೆ, ಯಾಕಂದ್ರೆ ಅವ್ನು ಗೊತ್ತಿದೆ ಅವ್ನು ಇಲೆಕ್ಷನ್ ಮಾಡೋದಿಲ್ಲ. ಲಕ್ಕನ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ 2 ಶಕ್ತಿ ಕೂಡಿ ಹೊತ್ತ 5 ಸಾರಿ ಎಮ್ ಎಲ್ ಎ ಆಗ್ಯಾನ, ಐವೇನು ರಮೇಶ್ ಜಾರಕಿಹೊಳಿ ಏನಾಗಿಲ್ಲ ಅವ. ಕಾಂಗ್ರೆಸ್ಸಿನ 60,000 ಓಟದವ ಇಲ್ಲಿ, ಯಾರು ನಿಂತರೂ 60,000 ಓಟ್ಗಳು. ಇನ್ನು 30,000 ಅಷ್ಟೇ ತೊಗೋಬೇಕಾಯ್ತು ನಾವು, 30,000 ಈಗಾಗಲೇ ತೊಗೊಂಡ್ವಿ. ಅದು 4 ತಿಂಗಳಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ರಮೇಶ್ ಜಾರಕಿಹೊಳಿ ವೈಫಲ್ಯ ಬಗ್ಗೆ ಹೇಳಿದ್ದೀವಿ, ಅವ್ರ ಪಂಚಾಯತ ಭ್ರಷ್ಟಾಚಾರ ಬಗ್ಗೆ ಹೇಳಿದ್ದೀವಿ, ಯಾವುದು ಊರಾಗ ಕೆಲಸ ಮಾಡೋದು ಹೇಳಿದ್ದೀವಿ, ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ದುರುಪಯೋಗ ಮಾಡಿದ್ರೆ ಎಲ್ಲರಿಗೂ ಹೇಳಿದ್ದೀವಿ, ಏನು ಬೇ ಎಲ್ಲನೂ ಹೇಳಿ ಜನರಿಗೆ
ಮನವರಿಕೆ ಮಾಡಿದೆ. ಅದಕ್ಕಾಗಿ ಅಲ್ಲಿ ಯಾರೇ ಬಂದರೂ ಕೂಡ ರಮೇಶ್ ಜಾರಕಿಹೊಳಿ ಗೆಲ್ಲಿಸ್ಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ ಜನ ತೀರ್ಮಾನ ಮಾಡಿದಾರೆ. ಏನಂತ, ಬದಲಾವಣೆ ಒಂದೇ ನಮ್ಮ ಮುಖ್ಯ ಗುರಿ. ರಮೇಶ್ ಜಾರಕಿಹೊಳಿ ಬದಲಾವಣೆ ಒಂದೇ ಗುರಿ, ಅದನ್ನು ಬಿಟ್ಟು ಬೇರೆ ಅಜೆಂಡನೇ ಇಲ್ಲ. ಒಂದೇ ನಮ್ಮಲ್ಲಿರುವಂಥ ಒಂದೇ ಒಂದು ಅಜೆಂಡಾ ಅಂದರೆ ಮೀಟಿಂಗ್ನಾಗಿರುವ ಅಜೆಂಡಾ ಬದಲಾವಣೆ. ರಮೇಶ್ ಜಾರಕಿಹೊಳಿಯನ್ನು ಗೋಕಾಕ್ನಿಂದ ಬದಲಾವಣೆ ಮಾಡೋ ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಾರ. ಇನ್ನೂ ಸಾಂಕೇತಿಕವಾಗಿ ಚುನಾವಣೆ 5:00 to 6:00 ಆಗಬೇಕಾಗಿದೆ. ಅದಕ್ಕಾಗಿ ನೀವು NSF-ದವ್ರು ಅವ್ರು ಏನು ಕೊಟ್ಟರು ಹೇಳ್ರಿ, ಗುಡಿ ಕೊಟ್ಟರೆ ಹೇಳ್ತಾರೆ. ಲಕ್ಕನ್ ಜಾರಕಿಹೊಳಿ ಆಲ್ರೆಡಿ ಕೊಟ್ಬಿಟ್ಟ, ನಾವು ಅವು ಈಗ ಕೊಟ್ಟರೆ ನೀವು ಆಲ್ರೆಡಿ ಗುಡಿ ಕೊಟ್ಟು ಮುಗಿಸೇ ಬಿಟ್ಟಾರೆ. ಎಲ್ಲ ಊರಾಗ ಲಕ್ಕನ್ ಜಾರಕಿಹೊಳಿ ಗುಡಿ ಕಟ್ಟ್ಯಾನ ಕಟ್ಟಿಲ್ಲ ಮತ್ತು ಅವ್ರು ಈಗ ಕೊಡೋದೇನು ಅವಶ್ಯಕತೆ ಐತಿ? ಆಲ್ರೆಡಿ ಕೊಟ್ಟದನ್ನು ಈಗ ಅವರ ಉಪಕಾರ ತೀರಿಸಬೇಕಾಗಿದೆ. ಆಲ್ರೆಡಿ ಲಕ್ಕನ್ ಜಾರಕಿಹೊಳಿ 20 ವರ್ಷಗಳಿಂದ ಗುಡಿನೂ ಕಟ್ಟಿದಾನೆ, ಜಾತ್ರೆಗಳನ್ನು ಮಾಡಿದಾನೆ, ಟೂರ್ನಾಮೆಂಟ್ಗಳನ್ನು ಮಾಡಿದ್ದಾರೆ. ನಿಮ್ಮ ಸಮಸ್ಯೆ ಬಂದಾಗ ಸಾಕಷ್ಟು ಪರಿಹಾರನ ಮಾಡಿದ್ದಾರೆ. ಅದಕ್ಕಾಗಿ ಲಕ್ಕನ್ ಜಾರಕಿಹೊಳಿ ನಮಗೆಲ್ಲ ಇವತ್ತು ಅವಶ್ಯಕತೆ ಇದೆ, ಅವ್ರ ಸೇವೆ ಕೂಡ ನಮಗೆ ಅವಶ್ಯಕತೆ ಇದೆ. ಯಾಕಂದರೆ ರಮೇಶ್ ಜಾರಕಿಹೊಳಿ ಅವರು ಭಾಳಷ್ಟು ಕಾರಿ ಬಹುಶಃ ಆಶೀರ್ವಾದ ವೇದಿಕೆ ಮೇಲಿದ್ದವರು. 20 ವರ್ಷದಲ್ಲಿ ಒಂದೇ ಒಂದು KDP ಮೀಟಿಂಗ್ ಮಾಡಿದ ಉದಾಹರಣೆಗಳಿಲ್ಲ ರಮೇಶ್ ಜಾರಕಿಹೊಳಿ ಸರ್ ಅವರೇ. ಒಂದೇ ಒಂದು KDP ಮೀಟಿಂಗ್ ಮಾಡಿದ್ದು 20 ವರ್ಷದಲ್ಲಿ ಉದಾಹರಣೆ ಇಲ್ಲ, ವರ್ಲ್ಡ್ ರೆಕಾರ್ಡ್ ಇದು. ಒಂದೇ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿದ ಉದಾಹರಣೆಗಳಿಲ್ಲ ಯಾವುದೇ ಇಲಾಖೆಯಲ್ಲಿ. ಇಂಥವನನ್ನು ನಾವು ಶಾಸಕನಾಗಿ 25 ಇಟ್ಟಿದ್ದು ಒಂದು ಕಾಂಗ್ರೆಸ್ಸು ಬೆಂಬಲ, ಒಂದು ಜಾರಕಿಹೊಳಿ ಬ್ರ್ಯಾಂಡ. ಎರಡರ ಮ್ಯಾಗ 25 ವರ್ಷ ಮಲೆಗೆ MLA ಆದ. ಒಂದು ಊರಲ್ಲಿ ಹೋದ್ರೆ 5 ನಿಮಿಷ ಅಷ್ಟೇ ಪ್ರಚಾರ ಅಂದ್ರೆ ಅದು ಬಸ್ ಸ್ಟ್ಯಾಂಡ್ ಮ್ಯಾಗ ಬಂಡಿ 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 ಅಂದಾನೆ ಬಿಟ್ಟ ಬಿಡ್ತಾನೆ ಅವ್ರು ಕೇಳೋದಿಲ್ಲ ಅವ್ರು. ನಾವು ನಿಲ್ರಿ ಏನು ಸಮಸ್ಯೆ ಹೇಳಬೇಕಂದ್ರೆ ಏ ಹಿಂದೆ ಅಂಬಿ ಇದಾನೋ ಅವದಾನೋ ಇವ್ದಾನ ಅಂತಾನೆ ಹೇಳಿ ಹೋಗೇಬಿಡ್ತಾರೆ ನಾವು. ಈ ಸಲ ಜನ ಕಾಯ್ತಿದ್ದಾರೆ, ಅದು ಬುದ್ಧಿ ಕಲಿಸ್ಲಿಕ್ಕೆ ಸಮಯ ಬಂದಿದೆ. ತಾನಾಗೆ ಬ್ಯಾಟಿ ಬಲೆಯಾಗಿ ಬಂದು ಬಿದೈತಿ ಈಗ, ಅದು ಅದನ್ನು ಹಿಡಿದು ಹೋಗಿ ಗುಡ್ದಾಗ ಗುಡ್ದು ಒಂದೇ ಆಗಿ ನಮಗೆ ತಾನಾಗೆ ಬೈತೆ. ಅದು ಕಾಂಗ್ರೆಸ್ ಪಕ್ಷ ಬಿಡದೆ ಹೋಗಿದ್ರೆ ನಾವು ಇಷ್ಟು ಬಹಿರಂಗವಾಗಿ ಬರ್ತಿರಲಿಲ್ಲ. ಕಾಂಗ್ರೆಸ್ ಪಕ್ಷ ಬಿಟ್ಟು ಇವತ್ತು ಹುಲಿ ತಾನಾಗೆ ಬಲೆಯಾಗಿ ಸಿಕ್ಕೈತಿ. ಈಗ BJP ಹೋಗ್ಯಾರ, BJP ಮೂರು ಭಾಗ ಆಗ್ಯಾವಲ್ಲ ಅಲ್ಲಿ. ಹಾಂ, ನಮ್ಮ ಪರವಾಗಿ ಒಂದಿದೆ, ಅವನ ಪರವಾಗಿ ಒಂದಿದೆ, ಇನ್ನೊಬ್ಬರ ಪರವಾಗಿದೆ, ಮೂರು ಭಾಗ ಆಗೇ ಬಿಟ್ಟೈತೆ ಅಲ್ಲಿ, ಪ್ರಶ್ನೆ ಇಲ್ಲ. ಇನ್ನು ಅಲ್ಲೆಲ್ಲಿ ಓಟ್ ಬಳ್ಕೊಳ್ಳೋಣ ರಮೇಶ್ ಜಾರಕಿಹೊಳಿ BJP ಯಾರು ಬೇಕಾಟ್ ಭಾಷಣ ಮಾಡಲಿ, ಅವರು ಬೇಕಾಟ್ ಬರಲಿ, ಬೇಕಾಟ್ ಭಾಷಣ ಮಾಡಲಿ, ಬೇಕಾಟ್ ದುಡ್ಡು ಕೊಡಲಿ, ಮೂರು ಭಾಗ ಆಗೇ ಬಿಟ್ಟದೆ ಅಲ್ಲಿ. ನಮ್ಮ ಕಾಂಗ್ರೆಸ್ ಗಟ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್. ಇವರೆಲ್ಲ ರಮೇಶ್ ಜಾರಕಿಹೊಳಿ ಇದ್ದಾರೆ, ಅವರೆಲ್ಲ ರಮೇಶ್ ಜಾರಕಿಹೊಳಿ ಭದ್ರಕೋಟಿಯಾಗಿ ಯಾವುದೇ ಆಮಿಷಗಳಿಲ್ಲದೆ ಓಟ್ ಹಾಕೋರು ಇವರು. ಯಾವುದೇ ಆಕಾಂಕ್ಷೆ ಇಲ್ಲದೆ ಅವನೇನೂ ಒಂದು ಕೆಲಸ ಮಾಡಿಲ್ಕರೆ 5 ಸಾರಿ ಓಟ್ ಹಾಕಿದ್ದಾರೆ. ಅದಕ್ಕಾಗಿ ಈಗ ಬದಲಾವಣೆ ಮಾಡುವಂಥ ಕಾಲ ಸನ್ನಿಹಿತವಾಗಿದೆ. ನಮಗೆ ಶಾಂತಿ ಬೇಕು, ನಮಗೆಲ್ಲ ಸ್ವತಂತ್ರ ಬೇಕಾಗಿದೆ. ಸರ್ಕಾರಿ ಕಚೇರಿಗಳು ನಮಗೆ ಮುಕ್ತವಾಗಿ ಕೆಲಸ ಮಾಡಬೇಕಾಗಿದೆ. ಪಂಚಾಯತಿಗಳಿವತ್ತು ನಿಮಗೂ ಓಪನ್ ಡೋರ್ ಅಪ್ ಮಾಡಬೇಕಾಗಿದೆ. ಪಂಚಾಯತಿಗಳಂದ್ರೆ ಕೆಲವು ಜನರು ಆಸ್ತಿ ಆಗಿದೆ. ಅದಕ್ಕಾಗಿ ಇವನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ರಮೇಶ್ ಜಾರಕಿಹೊಳಿ ಇವತ್ತು ನಾವೆಲ್ಲ ಬದಲಾವಣೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೇವೆ. ನಮ್ಮ ಜನರನ್ನು ನಾವೇನಿದೆ ಇಷ್ಟನ್ನು ನಾವು ಇಟ್ಕೊಳ್ಳೋಣ ಗಟ್ಟಿಯಾಗಿ. ಎಕ್ಸ್ಟ್ರಾ ಏನೂ ಅವಶ್ಯಕತೆ ಇಲ್ಲ. ಈಗಿನ 4 ತಿಂಗಳಲ್ಲಿ ನಾವೇನು ನಮ್ಮ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಿದ್ವಿ, ಅಷ್ಟು ಜನ 5ನೇ ತಾರೀಕು ಓಟ್ ಹಾಕಿದ್ರೆ ಸಾಕು, ಖಂಡಿತವಾಗಿ ನಾವು ಗೆಲ್ತೀವಿ. ಅವ್ರ ಪರವಾಗಿ ಯಾರೇ ಬರಲಿ, ಅವ್ರ ಪರವಾಗಿ ಯಾರೇ ಭಾಷೆನ ಬಂದರೂ ಕೂಡ ಜನ ಅರಮಾವಿ ಜನ ಬೇರೆ, ಗೋಕಾಕನ ಜನ ಬೇರೆ, ಅಲ್ಲಿರುವಂಥ ವ್ಯವಸ್ಥೆ ಬೇರೆ, ಅಲ್ಲಿ ಅಂಥ ಬಾಂಧವ್ಯ ಬೇರೆ. ನಮ್ಮವ್ರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಅವರು ಬದಲಾವಣೆ ಯಾರೇ ಬಾಲಚಂದ್ರ ಜಾರಕಿಹೊಳಿ ಹೇಳಿ, ಯಡಿಯೂರಪ್ಪನವ್ರು ಹೇಳಿ, ಯಾಕಂದ್ರೆ ಅವ್ರ ಸಮಸ್ಯೆ ಅವ್ರಿಗೆ ಗೊತ್ತಿದೆ. ಯಾಕಂದರೆ ಯಡಿಯೂರಪ್ಪನವರು ಬಾಲಚಂದ್ರ ಒಂದ್ಸಲ ಇವ್ರು ಹೇಳಿ ಹೋಗಾರ, ಆಮ್ಯಾಗ ಪ್ರತಿ ಸಾರಿ ಇಂಜೆಕ್ಷನ್ ಮಾಡೋ ರಮೇಶ್ ಜಾರಕಿಹೊಳಿ ಇವ್ನು ಯಾರು ತಡ್ಕೊಳ್ಳೋರಂತ. ಅವರಿಗೆಲ್ಲ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ, ಏ ಅಲ್ಲಿ ಹೋಗ್ಬೇಡ್ರಿ, ನನ್ನ ಕಡೆ ಬರ್ರಿ, ನನ್ನ ಕಡೆ ಬರ್ರಿ ಅಂತ. ಇವನೇ 6 ತಿಂಗಳು ಸಿಗೋಲ್ಲ ಬಾಲಚಂದ್ರ ಜಾರಕಿಹೊಳಿನ. ಇವನೇ ಬೆಂಗಳೂರಿಗೆ ಹೋದ್ರೆ 6 ತಿಂಗಳು ಇವನು ಗಾಯಬಾಗಿರ್ತಾನೆ. ಯಾಕಂದ್ರೆ ಅಲ್ಲಿ ಮಂದಿ ಅಡ್ಜಸ್ಟ್ ಆಗೈತೆ, ಅದು ಮತ್ತೆ ಬೇರೆ. ಅದು 6 ಮಂದಿ ಅಡ್ಜಸ್ಟ್ ಆಗೈತೆ ಅವಾಗ ಬಾಲಚಂದ್ರ ಜಾರಕಿಹೊಳಿಗೆ. ಅವ್ರು ನಂಗೆ ಅವನು ಇಟ್ಟೆ ಬಿಟ್ಟ ನಾವು ಗಟ್ಟಿಯಾಗಿ. ಆದರೆ ಇಲ್ಲಿ ಜನಕ್ಕೆ ಇವರು ಬೇರೆ, ಗೋಕಾಕ್ ತಾಲೂಕಿನ ಜನ ಬೇರೆ. ಅದಕ್ಕಾಗಿ ಈಗ ಟೈಮಿಂಗ್ ಹೇಳ್ತಿದ್ದಾರೆ,
ಅದಕ್ಕಾಗಿ ಲಕ್ಕನ್ ಜಾರಕಿಹೊಳಿ ಇಲ್ಲಿ ಇರ್ತಾಳೆ. ಸ್ಥಳೀಯವಾಗಿ ಗೋಕಾಕದಲ್ಲಿ ಹೆಚ್ಚು ಅವ್ರು ಸಮಯ ಕಳೀತಿರ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅವ್ರು ಸಮರ್ಥಿದ್ದಾರೆ. ಅದಕ್ಕಾಗಿ ಇದು ಕೇವಲ ಕಾಂಗ್ರೆಸ್ ಬಿ ಜೆ ಪಿ ಯಾವುದು ಜಾತಿ ಧರ್ಮದ ಎಲೆಕ್ಷನ್ ಅಲ್ಲ. ಅನರ್ಹರಿಗೆ ದ್ರೋಹ ಮಾಡಿದವ್ರಿಗೆ ಪಾಠ ಕಲಿಸಲಿಕ್ಕೆ ಈ ಚುನಾವಣೆ ಬಂದಿದೆ. ನೀವು ಖಂಡಿತವಾಗಿ ರಮೇಶ್ ಜಾರಕಿಹೊಳಿಗೆ ಮತ್ತು ಬಹುಶಃ ಅವನು ಕಡಿಮೆ ಲೀಡ್ನಾಗ ಹೋಗ್ರ ಮತ್ತೆ ಇಲ್ಲಿ ಸುತ್ತಾಕ್ತಾನ ಗೋಕಾಕದಾಗ ಕಡಿಮೆ ಲೀಡ್ ಬಿದ್ದರೆ ಇಲ್ಲಿ ಇರ್ತಾರೆ. ಮತ್ತೆ ಹೆಚ್ಚು ಲೀಡ್ ಆಗಬೇಕು, ಅಮೇರಿಕಾಕ್ಕೆ ಅವ್ನು ಹೋಗ್ಬೇಕ. ಹಾಂ, ಇದನ್ನು ನೀವು ನಿರ್ಧಾರ ಮಾಡ್ಬೇಕು. ಅಮೇರಿಕಾಕ್ಕೆ ಹೋಗ್ತಾರೆ, ಆರಾರು ತಿಂಗಳು ಹೋಗ್ಬಿಡ್ತಾನೆ ಅಲ್ಲೇ ಆರಾಮ ರೆಸ್ಟ್ ಅವನದೇನು ಯಾರ್ದೇನಕ್ಕೆ ಚಿಂತೆ ಇಲ್ಲ. ಅವ ಒಂದು ಊರಿಗೆ ಹೋದ್ರೆ ಹೆಂಗೆ ತಪಸ್ಸು ಹೋಗ್ಬಿಡ್ತಾರ್ರಿ, ತಪಸ್ಸು ಕೂತಬಿಡ ಅವ್ನು ಹೋಗಲ್ಲಿ ಯಾವ್ದಾರು ಊರಾಗ. ಅವ ಇಲ್ಲಿ ಜನ ತೊಂದರೆಯಲ್ಲಿದ್ದಾರೆ, ಸಮಸ್ಯೆಗಿದ್ದಾರೆ ಅನ್ನೋದು ಕಳಕಳ ಇಲ್ಲದ ರಾಜಕಾರಣ ಇದ್ದಾರೆ. ಅದಕ್ಕೆ ತಾವು ದಯವಿಟ್ಟು ಹಸ್ತದ ಗುರುತಿಗೆ ಲಕ್ಕಣ್ಣವ್ರಿಗೆ ಮತಗಳನ್ನು ನೀಡಬೇಕು. ಮತ್ತೆ ಮತ್ತೆ ನಾವು ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನಿಮ್ಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ತಾವು ಕಾಂಗ್ರೆಸ್ ಅವರನ್ನ ಬಲಿಷ್ಠ ಮಾಡಬೇಕಂತೇಳಿ ನನ್ನ ಮಾತುಗೂ ಸಹ ನಮಸ್ಕಾರ ಮಾಡಬೇಕು.